हलो फ्रेंड्स एल्लरिगू नमस्कार शीली किचन स्वागत वीडियो दल्ली नानु क्याबेज टिक्की माड़ो हेगे अंत तिळिसिकोड्तीनि रेसिपी निमगे इष्ट आदल्लि लाइक कोट्टु सब्सक्राइब माड़ोदु मरीबेडि हागे निम्म फ्रेंड्स मत्तु फ्यामिली जोते वीडियो अन्न शेर माड़ि। ಮೊದಲಿಗೆ ಕ್ಯಾಬೇಜ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ, ಅದನ್ನು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ। ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಒಂದು ಕಪ್ ಹಾಕ್ತಿದ್ದೀನಿ। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸ್ಕೊತಾ ಇದ್ದೀನಿ। ನೀವು ನೋಡ್ತಿರಬಹುದು ನೀರು ಬಿಡ್ತಾ ಇದೆ। ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವ ಶುಂಠಿ 1 ಇಂಚು, ಕರಿಬೇವು 6 ಎಸಳು, ಹಸಿಮೆಣಸು 4, ಒಂದು ಚಿಕ್ಕ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, 1 ಸ್ಪೂನ್ ಜಜ್ಜಿ ಪುಡಿ ಮಾಡಿರೋ ಧನಿಯಾ, ಎಲ್ಲ ಹಾಕಿ ಕಲಸ್ಕೊತಾ ಇದೀನಿ। ಇದಕ್ಕೀಗ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಳಿ। ಈಗ ಹಿಟ್ಟು ಕಲಸಿ ಆಗಿದೆ, ಹದ ನೋಡ್ತಿರಬಹುದು ನೀವು, ಕೈಯಲ್ಲಿ ತಟ್ಟೋಕೆ ಆಗೋಷ್ಟು ಇದ್ರೆ ಸಾಕು। ಒಂದು ಬಟ್ಟಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಕೈಯಲ್ಲಿ ಈ ನೀರನ್ನ ಮುಟ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡಿ ಮೆತ್ತಗೆ ತಟ್ಟಿದ್ರೆ ಟಿಕ್ಕಿ ಆಕಾರ ಬರುತ್ತೆ। ನಾನು ತೋರಿಸಿರೋ ಪ್ರಮಾಣಕ್ಕೆ 8-10 ಟಿಕ್ಕಿ ಆಗುತ್ತೆ। ಈಗ ಕರ್ಕೊಳ್ಳೋಣ। ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ, ಲೋ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ। ಎಣ್ಣೆ ಬಿಸಿ ಆದಮೇಲೆ ಮಾಡಿರೋ ಟಿಕ್ಕಿನ ಒಂದೊಂದೇ ಬಾಣಲಿಗೆ ಬಿಡಿ। ಇದು ಗೋಲ್ಡನ್ ಬ್ರೌನ್ ಆಗುವವರೆಗೆ ಕರ್ಕೋಬೇಕು। ರುಚಿ ರುಚಿಯಾದ ಕ್ಯಾಬೇಜ್ ಟಿಕ್ಕಿ ರೆಡಿಯಾಗಿದೆ। ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ಸಂಜೆ ಕಾಫಿ ಟೀ ಜೊತೆಗೆ ಸೂಪರ್ ಆಗಿರುತ್ತೆ। ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಿತ್ತು ಅಂತ ಹಾಕೋದು ಮರಿಬೇಡಿ। ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ, ಅಲ್ಲಿವರೆಗೆ ಸಿ ಯು ಫ್ರೆಂಡ್ಸ್।